ನೋರೆ ಜಿಲ್ಲೆಗಳ ಕಾರ್ಮಿಕರು ಮರಳಿ ಗೂಡಿಗೆ ಹೋಗಬಹುದು. ಕಾರ್ಮಿಕರನ್ನ ಮರಳಿ ಊರಿಗೆ ಕಳುಹಿಸುವಂತ ಪ್ರಕ್ರಿಯೆ ನಡೆಯತಾ ಇದೆ. ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ನೀವು ಕೂಡ ನೋಡಿದಿರಾ, ನಾ ಹೆಸರನ್ನ ನೋಂದಾಯಿಸಲಿಕ್ಕೆ ಮುಗಿಬಿದ್ದಿದ್ದಾರೆ ಕೂಲಿ ಕಾರ್ಮಿಕರು. ಎಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಅಂದ್ರೆ ಬೆಂಗಳೂರು ದಕ್ಷಿಣ ತಾಲೂಕು ಜಿಗಣಿ ಸಮೀಪ ನಡೆದಿರುವಂತ ಘಟನೆ ಇದು. ಪಂಚಾಯಿತಿ ವತಿಯಿಂದ ಪಟ್ಟಿ ಮಾಡಿ ಡಿಸಿ ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಗ್ರಾನೈಟ್ ಇತರೆ ಕಂಪನಿಗಳಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತ ಕಾರ್ಮಿಕರು ಅವರವರ ಊರುಗಳಿಗೆ ತೆರಳಿಕೋಸ್ಕರ ನೋಂದಾಯಿಸಿಕೊಂಡಿದ್ದಾರೆ ಹೆಸರನ್ನ. ವಲಸೆ ಕಾರ್ಮಿಕರನ್ನ ಊರಿಗೆ ಕಳುಹಿಸಲಿರುವಂತ ಜಿಲ್ಲಾಡಳಿತ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದೆ. ಹೊರ ರಾಜ್ಯದ ಕಾರ್ಮಿಕರನ್ನ ವಾಪಸ್ ಕಳಿಸುವಂತ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ. ಒರಿಸ್ಸಾ, ಅಸ್ಸಾಂ ಹಾಗೂ ಉತ್ತರ ಪ್ರದೇಶ ಮೂಲದ ಕಾರ್ಮಿಕರು ಇವರೆಲ್ಲರೂ ಕೂಡ ಗ್ರಾನೈಟ್ ಅಲ್ಲಿ ಹಾಗೆ ಇನ್ನು ಕೆಲವೊಂದು ಕೈಗಾರಿಕೆಗಳಲ್ಲಿ ಅವರು ಕೆಲಸವನ್ನ ಮಾಡ್ಕೊಂಡಿದ್ರು. ಇವತ್ತು ಅವರ ಪಟ್ಟಿಯನ್ನ ಮಾಡಲಾಗ್ತಾ ಇತ್ತು ಪಂಚಾಯಿತಿ ವತಿಯಿಂದ. ಅವರೆಲ್ಲರೂ ಕೂಡ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ. ವಲಸೆ ಕಾರ್ಮಿಕರನ್ನ ಅವರವರ ಊರುಗಳಿಗೆ ಕಳುಹಿಸಿಕೊಡ್ಲಿಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂತ ಹಿನ್ನೆಲೆಯಲ್ಲಿ ಅವರ ಹೆಸರುಗಳನ್ನ ನೋಂದಾಯಿಸಿಕೊಳ್ಳಲಾಗಿದೆ. ಅವರ ಹೆಸರುಗಳನ್ನ ಪಟ್ಟಿ ಮಾಡಲಾಗಿದೆ. ಈಗ ಆಲ್ರೆಡಿ ಅದನ್ನ ಡಿಸಿ ಕಚೇರಿಗೂ ಕೂಡ ಕಳುಹಿಸಿಕೊಡಲಾಗಿದೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಇವರೆಲ್ಲರೂ ಕೂಡ ಪಾಪ ಕೂಲಿ ಕಾರ್ಮಿಕರು, ಲಾಕ್ಡೌನ್ ಆದಾಗಿನಿಂದಲೂ ಕೂಡ ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ರು. ಈಗ ಅವರವರ ಊರುಗಳಿಗೆ ಕಳುಹಿಸಿಕೊಡ್ಲಿಕ್ಕೆ ಮುಂದಾಗಿರುವಂತ ಹಿನ್ನೆಲೆಯಲ್ಲಿ ಅವರ ಹೆಸರುಗಳನ್ನ ಪಟ್ಟಿ ಮಾಡಲಾಗಿದೆ. ಪಂಚಾಯಿತಿ ವತಿಯಿಂದ ಅವರ ಹೆಸರುಗಳನ್ನ ಪಟ್ಟಿಯನ್ನ ಮಾಡಲಾಗಿದೆ. ಈಗ ಆಲ್ರೆಡಿ ನಮ್ಮ ರಾಜ್ಯದಲ್ಲೇ ಬೇರೆ ಬೇರೆ ಕಡೆ ಸಿಕ್ಕಾಕೊಂಡಿದ್ದಂತ ಕಾರ್ಮಿಕರನ್ನ ಅವರವರ ಜಿಲ್ಲೆಗೆ ಈಗ ಆಲ್ರೆಡಿ ಸ್ಥಳಾಂತರ ಮಾಡಲಾಯಿತು, ಕಳುಹಿಸಿ ಕೊಡಲಾಯಿತು ಕೆಎಸ್ಆರ್ಟಿಸಿ ಬಸ್ಗಳ ಮುಖಾಂತರ. ಇನ್ನ ಬೇರೆ ಬೇರೆ ರಾಜ್ಯದವರು ಇದ್ದಾರಲ್ಲ, ಅವರನ್ನು ಕೂಡ ಸ್ಥಳಾಂತರ ಮಾಡಲಿಕ್ಕೆ, ಅವರ ಊರುಗಳಿಗೆ ಕಳುಹಿಸಿಕೊಡ್ಲಿಕ್ಕೆ, ಅವರ ರಾಜ್ಯಗಳಿಗೆ ಕಳುಹಿಸಿಕೊಡ್ಲಿಕ್ಕೆ ಈಗ ಜಿಲ್ಲಾಡಳಿತ ಮುಂದಾಗಿದೆ. ಸೊ ಹೀಗಾಗಿ ಯಾರ್ಯಾರು ಹೋಗ್ಲಿಕ್ಕೆ ಇಚ್ಛಿಸ್ತಾರೋ ಅವರ ಒಂದು ಪಟ್ಟಿಯನ್ನ ಮಾಡಲಾಗ್ತಾ ಇದೆ. ಅದರಲ್ಲೂ ಇವತ್ತು ಬೆಂಗಳೂರಿನ ಜಿಗಣಿಯಲ್ಲಿ ಪಟ್ಟಿಯನ್ನ ಮಾಡುವಂತ ಕೆಲಸ ನಡೆಯಿತು. ಪಂಚಾಯಿತಿ ವತಿಯಿಂದ ಪಟ್ಟಿಯನ್ನ ಮಾಡುವಂತ ಕೆಲಸವನ್ನ ಮಾಡಲಾಯಿತು. ಅಲ್ಲಿ ಹೋಗಿ ಸಾಕಷ್ಟು ಜನ ಕೂಲಿ ಕಾರ್ಮಿಕರು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡ್ರು. ಆ ಪಟ್ಟಿಯನ್ನ ಈಗ ಆಲ್ರೆಡಿ ಜಿಲ್ಲಾಡಳಿತಕ್ಕೆ ಕಳುಹಿಸಿ ಕೊಡಲಾಗಿದೆ. ಲಾಕ್ಡೌನ್ ವೇಳೆ ಜಪ್ತಿಯಾದಂತ ವಾಹನಗಳಿಗೆ ಬಿಡುಗಡೆ ಭಾಗ್ಯ ಸಿಗ್ತಾ ಇದೆ. ಜಪ್ತಿ ವಾಹನಗಳ ಬಿಡುಗಡೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ. ದಂಡವನ್ನ ಕಟ್ಟಿಸಿಕೊಂಡು ಸೀಸ್ ಆಗಿರುವಂತ ವಾಹನಗಳನ್ನ ಬಿಡುಗಡೆ ಮಾಡಿ ಬಿಟ್ಬಿಡಿ ಅಂತ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಬೆಂಗಳೂರು ನಗರ ಒಂದರಲ್ಲೇ 47,000 ವಾಹನಗಳನ್ನ ಜಪ್ತಿ ಮಾಡಲಾಗಿತ್ತು. 4 ಚಕ್ರದ ವಾಹನಗಳಿಗೆ 1,000 ರೂಪಾಯಿ ದಂಡ, ಬೈಕ್ ಆಟೋಗಳಿಗೆ 500 ರೂಪಾಯಿ ದಂಡವನ್ನ ಪಡೆದು ಬಿಡುಗಡೆಗೆ ಅನುಮತಿಯನ್ನ ಮಾಡಿಕೊಡ್ಲಾಗ್ತಾ ಇದೆ. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಈಗ ಆಲ್ರೆಡಿ ಕಮಿಷನರ್ ಕೂಡ ಹೇಳ್ತಾ ಇದ್ರು, ಸರ್ಕಾರದ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದೆ, ನಾವು ಬಿಡುಗಡೆ ಮಾಡ್ತಾ ಇದೀವಿ ಲಾಕ್ಡೌನ್ ಮುಗಿತಿದ್ದ ಹಾಗೆ ಅಂತ. ವಾಹನಗಳ ಬಿಡುಗಡೆಗೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಸಿತ್ತು ಸರ್ಕಾರ. ಆಯಾ ಪೊಲೀಸ್ ಠಾಣಾ ಅಧಿಕಾರಿಗಳು ವಾಹನವನ್ನ ಬಿಡುಗಡೆಗೊಳಿಸಲಿಕ್ಕೆ ಅಸ್ತು ಅಂತ ಹೇಳಲಾಗಿದೆ. 47,000 ವಾಹನಗಳನ್ನ ಸೀಜ್ ಮಾಡಿದ್ರು ಬೆಂಗಳೂರಿನ ಪೊಲೀಸರು. ಈಗ ಅವರ ಹತ್ರ ದಂಡವನ್ನ ಕಟ್ಟಿಸಿಕೊಂಡು ಅದನ್ನ ಬಿಡುಗಡೆ ಮಾಡುವಂತ ಪ್ರಕ್ರಿಯೆ ಆರಂಭವಾಗುತ್ತೆ. ಇಲ್ಲಿ ಫೋರ್ ವೀಲರ್ಸ್ಗೆ ಅಂದ್ರೆ ಕಾರುಗಳು ಇವೆಲ್ಲ ಸೀಸ್ ಆಗಿದ್ವಲ್ಲ, ಫೋರ್ ವೀಲರ್ಸ್ಗಳಿಗೆ 1,000 ರೂಪಾಯಿ ದಂಡವನ್ನ ಕಟ್ಟಿಸ್ಕೊಂಡು ಬಿಡಿ ಅಂತ ಹೇಳಿದ್ರೆ, ಇನ್ನ 2-ವೀಲರ್ ಮತ್ತೆ 3-ವೀಲರ್ಗಳಿಗೆ, ಆಟೋಗಳಿಗೆ 500 ರೂಪಾಯಿ ದಂಡವನ್ನ ಕಟ್ಟಿಬಿಟ್ಟು ಬಿಡಿಸ್ಕೊಂಡು ಹೋಗೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ.